ಮೂಡಸಕ್ಕಿ ನೋಡ್ತಾ ಕೂತಿರೋ ಎಲ್ರಿಗೂ ನಮಸ್ಕಾರ. ಈಗ ಎಲ್ಲಾ ಕಡೆ ಮಳೆ ಬತ್ತಾ ಇದೆ, ಹಂಗೇನೆ ಹೊಲ ಗದ್ದೆ ಕೆಲ್ಸದಲ್ಲಿ ತುಂಬಾ ಬಿಜಿ ಆಗಿದ್ದೀರಾ ಅಂತ ಗೊತ್ತಿದ್ರುವೆ, ಪ್ರತಿ ತಿಂಗಳು ಬರೋ ನೋಡಸಕ್ಕಿ ನಿಮ್ಗೆ ಹೊಸ ಮಾಹಿತಿ ತಗೊಂಬಂದವಳೆ. ಈ ಮಾಹಿತಿನ ಎಲ್ರು ಪಡ್ಕೋಬೇಕು ಅಂತ ನೋಡಸಕ್ಕಿ ತಂಡದ ಪರವಾಗಿ ನಾನು ಕೇಳ್ಕೊತಾವನಿ. ಈ ತಿಂಗಳು ನೋಡಸಕ್ಕಿಲಿ ನಮ್ ಗ್ರಾಮದಲ್ಲಾಗೋ ಗ್ರಾಮ ಸಭೆ ಅಂದ್ರೇನು, ಅದನ್ನ ಯಾವ ತರ ನಡೆಸ್ಬೇಕು ಅನ್ನೋ ಬಗ್ಗೆ ನಮ್ ಸರ್ ಮಾತಾಡ್ತೀನಿ ಅಂತ ಬಂದವ್ರೆ, ಅವ್ರೇನ್ ಹೇಳರು ಅಂತ ನೋಡ್ಕೊ ಬಂದ್ಬಿಡವಾ. ನನ್ನ ಹೆಸರು ಕೃಷ್ಣ ಕುಮಾರ್ ಅಂತ. ನಾನು ಹುಣಸೂರು ತಾಲೂಕ್ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕಳೆದ 3 ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಏನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಅಧಿನಿಯಮ 1993 ಅಡಿಯಲ್ಲಿ ಗ್ರಾಮಸಭೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಹುಟ್ಟಾಕಿದ್ದಾರೆ. ಈ ಗ್ರಾಮಸಭೆಗಳು ಏನಪ್ಪ ಅಂತಂದ್ರೆ, ಗ್ರಾಮಗಳಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಗ್ರಾಮಗಳ ಜನಗಳಿಂದ ಮಾಹಿತಿಯನ್ನು ಪಡೆದು ಕ್ರಿಯೋಜನೆಗಳನ್ನ ತಯಾರಿಸೋದು ಅಥವಾ ಸಮಸ್ಯೆಗಳನ್ನ ಏನೋ ಆಧರಿಸಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ವರ್ಷಕ್ಕೆ ಕಡ್ಡಾಯವಾಗಿ 2 ಬಾರಿ ಮಾಡಲೇಬೇಕು ಅನ್ನೋದನ್ನ ನಮ್ಮ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಪ್ರಾವಿಷನ್ ಮಾಡಿಕೊಳ್ಳಲಾಗಿದೆ. ಗ್ರಾಮಸಭೆಗಳು ಗ್ರಾಮಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾವ ರೀತಿಯಪ್ಪ ಅಂತ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾಗಶಃ ಸರ್ಕಾರದ ಕಾರ್ಯಕ್ರಮಗಳು ಒನ್ ವೇ ಆಗಿರ್ತವೆ. ಯಾವತ್ತು ಜನರುಗಳ ಸಮಸ್ಯೆಗಳನ್ನ ಆಲಿಸಿ ಕೆಲಸ ಮಾಡುವಂಥ ಪ್ರಕ್ರಿಯೆ ನಮ್ಮ ಸಹಜವಾಗಿ ಇರೋದಿಲ್ಲ. ಅದನ್ನ ಮನಗಂಡು ನಮ್ಮ ಕಾಯ್ದೆಯಲ್ಲಿ ಗ್ರಾಮಗಳ ಜನಗಳ ಜೊತೆ ಕೂತ್ಕೊಂಡು ಜನಗಳ ಸಮಸ್ಯೆಗಳು ಯಾವ ಬೀದಿಲಿ ಯಾವ ಕೇರಿಲಿ ಯಾವ ಜನಗಳಿಗೆ ಸಮಸ್ಯೆ ಇದೆ ಅನ್ನೋದನ್ನ ವಿಂಗಡಣೆ ಮಾಡಿ ಕ್ರಿಯೋಜನೆ ತಯಾರಿಸಿ ಅಭಿವೃದ್ಧಿಯನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲು ಗ್ರಾಮ ಸೇವೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ ವಾರು ವಿಂಗಡಣೆಯನ್ನು ಮಾಡಲಾಗಿರುತ್ತೆ. ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಒಬ್ಬೊಬ್ಬರು ಕ್ಷೇತ್ರಗಳನ್ನ ಆಯ್ಕೆ ಯಾವ ರೀತಿ ಇರುತ್ತೆ, ಗ್ರಾಮ ಪಂಚಾಯತಿಯ ಸದಸ್ಯರ ಆಯ್ಕೆಗೆ ಒಂದು ವಾರ್ಡ್ ಅಂತ ಹೇಳ್ಬೋದು, ಅದನ್ನ ವಾರ್ಡ್ ಅಂತ ಕರಿತೀವಿ. ಇಡೀ ಎಲ್ಲಾ ವಾರ್ಡ್ಗಳ ಸಭೆಗಳು ಮುಗಿದ ನಂತರ ಪ್ರತಿ ವಾರ್ಡಿನಲ್ಲಿ ಏನೇನು ಸಮಸ್ಯೆಗಳಿರುತ್ತವೆ ಅನ್ನೋದನ್ನ ಆ ಒಂದು ಪಂಚಾಯತಿ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸಿ, ಗ್ರಾಮ ಸಭೆಗಳನ್ನ ಆಯೋಜಿಸಿ ಆ ಸಭೆಗಳ ಸಮಸ್ಯೆಗಳನ್ನ ಗ್ರಾಮ ಸಭೆಗಳಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಳ್ಳೋದಕ್ಕೆ ನಾವು ಗ್ರಾಮ ಸಭೆ ಅಂತ ಕರಿತೀವಿ. ಪಂಚಾಯತಿಗಳಲ್ಲಿ ಗ್ರಾಮ ಸಭೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಪ್ರಮುಖವಾಗಿ 3-4 ತರ ನಾವು ಗ್ರಾಮ ಸಭೆಗಳನ್ನ ಮಾಡ್ತೀವಿ. ಅದನ್ನ ಮೊದಲನೇದು ನಾವು ಸಾಮಾನ್ಯ ಗ್ರಾಮ ಸಭೆಗಳನ್ನ ಅಂತ ಮಾಡ್ತೀವಿ. ವರ್ಷಕ್ಕೆ 2 ಸರಿ ನಾವು ಕಡ್ಡಾಯವಾಗಿ ಅದನ್ನ ಮಾಡಲೇಬೇಕು. ಸೊ ಇನ್ನೊಂದು ಅತಿ ಮುಖ್ಯವಾಗಿ ನಾವು ವರ್ಷಕ್ಕೆ 1 ಬಾರಿ ಮಹಿಳಾ ಗ್ರಾಮ ಸಭೆ ಅಂತ ನಾವು ಮಾಡ್ತೀವಿ. ಮಹಿಳಾ ಸ್ವಸಹಾಯ ಸಂಘಗಳಿರೋರು ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಒಂದು ಕುರಿತು ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನಾವು ಮಹಿಳಾ ಗ್ರಾಮ ಸಭೆಗಳನ್ನ ಮಾಡ್ತೀವಿ. ಇನ್ನೊಂದು ಗ್ರಾಮ ಸಭೆ ನಾವು ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತೀವಿ. ಇನ್ನೊಂದು ಪ್ರಮುಖವಾಗಿ ಒಂದು ವಿಶೇಷ ಗ್ರಾಮ ಸಭೆಗಳು, ಉದಾಹರಣೆಗೆ ಸರ್ಕಾರಿ ಕಾರ್ಯಕ್ರಮಗಳು ಏನಾದರೂ ಅಥವಾ ಏನಾದರೂ ತುರ್ತಾಗಿ ನಾವು ಗ್ರಾಮ ಸಭೆ ಕರಿಬೇಕು ಅನ್ನೋದು ಏನಾದರೂ ಇದ್ರೆ ನಾವು ಕೂಡಲೇ ಒಂದು ವಿಶೇಷ ಗ್ರಾಮ ಸಭೆ ಕರೆಯೋದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಎಲ್ಲ ಕಾರ್ಯಕ್ರಮಗಳ ಅನುಷ್ಠಾನ ಆದ ನಂತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗುತ್ತೆ. ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಒಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದು ನಾವು ಕಾರ್ಯಕ್ರಮಗಳನ್ನ ಜನರ ಎದುರುಗಡೆ ಮಂಡನೆ ಮಾಡುವಂತ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಮಹಿಳೆಯರು ಕಡ್ಡಾಯವಾಗಿ ಭಾಗವಹಿಸಬೇಕು. ಸರ್ಕಾರಿ ಕಾರ್ಯಕ್ರಮಗಳನ್ನ ತಲುಪಿಸೋದೇ ಈ ಸಭೆಗಳ ಮುಖಾಂತರ, ಆಮೇಲೆ ವಿವಿಧ ಇಲಾಖೆಗಳ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಳ್ಳೋದೇ ಈ ಗ್ರಾಮ ಸಭೆಗಳ ಮುಖಾಂತರ. ಸೊ ಹಂಗಾಗಿ ಮತ್ತೆ ಈಗಿನ ವಿಶೇಷವಾಗಿ ಹೌಸಿಂಗ್ ಮತ್ತೆ ನಿವೇಶನ ನೀಡುವಂತ ಪ್ರಕ್ರಿಯೆಗಳು ಮಹಿಳೆಯರಿಗೆ ಕೊಡುವಂತ ಕಾರ್ಯಕ್ರಮಗಳು. ಸೊ ಆದ ಕಾರಣ ಕಡ್ಡಾಯವಾಗಿ ಮಹಿಳೆಯರು ನಮ್ಮ ಈ ಎಲ್ಲಾ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಸಹಕಾರವನ್ನ ಸಹಾಯವನ್ನ ಸರ್ಕಾರದಿಂದ ಪಡೆಯುವಂತ ಕಾರ್ಯಕ್ರಮಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು ಮನವಿ ಏನಪ್ಪ ಅಂತಂದ್ರೆ, ದಯವಿಟ್ಟು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ. ಗ್ರಾಮ ಸಭೆಗಳಲ್ಲಿ ನಿಮ್ದು ಯಾವುದೇ ಸಮಸ್ಯೆಗಳಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಿಂದ ಹಿಡಿದು ಸಮುದಾಯ ಸಮಸ್ಯೆಗಳನ್ನ ಇರೋದವರೆಗೂ ಕೂಡ ನೀವು ಚರ್ಚೆ ಮಾಡಿ ಸರ್ಕಾರಿ ಕಾರ್ಯಕ್ರಮಗಳನ್ನ ಪಡೆಯಲಿಕ್ಕೆ ನೀವು ಹೆಚ್ಚು ಭಾಗವಹಿಸಲೇಬೇಕು. ಇವಾಗ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡ್ತಾ ಇದೀವಿ ಗ್ರಾಮ ಸಭೆಗಳಿಗೆ ಅಂತ ಅಂದ್ರೆ, ನೀವು ಯಾವುದೇ ಇಲಾಖೆಯ ಸರ್ಕಾರಿ ಕಾರ್ಯಕ್ರಮಗಳ ಇಲಾಖೆಯ ಫಲಾನುಭವಿಗಳನ್ನ ಆಯ್ಕೆ ಮಾಡೋದೇ ಗ್ರಾಮ ಸಭೆ. ನೀವು ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಯಾವುದೇ ನಿಗಮಗಳ ಫಲಾನುಭವಿಗಳು ಕಡ್ಡಾಯವಾಗಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡೋ ಕಾರಣ ಸರ್ಕಾರಿ ಕಾರ್ಯಕ್ರಮಗಳು ನೇರವಾಗಿ ಗ್ರಾಮ ಸಭೆಯಲ್ಲಿ ನೀವು ಭಾಗವಹಿಸಿ ಕಾರ್ಯಕ್ರಮಗಳ ಒಂದು ಉಪಯೋಗಗಳನ್ನ ಪಡ್ಕೋಬೇಕು, ಸಹಾಯಧನ ಪಡ್ಕೋಬೇಕು. ಮತ್ತೆ ನಿಮ್ಮ ಊರಿನ ಅದು ಜವಾಬ್ದಾರಿ, ಸಾರ್ವಜನಿಕರ ಊರಿನ ಜನರ ಜವಾಬ್ದಾರಿ ಆಗಿರೋ ಕಾರಣಕ್ಕೆ ನೀವು ಭಾಗವಹಿಸಿ ನೀವು ಅದರ ಸಮಸ್ಯೆಗಳೆಲ್ಲನೂ ಒಂದು ಸದೃಢವಾಗಿ ಕನ್ಸ್ಟ್ರಕ್ಟಿವ್ ಆಗಿ ನೀವು ಒಂದು ಮಂಡನೆ ಮಾಡಿದ್ದೆ ಆದ್ರೆ ಒಂದು ಪಂಚಾಯತಿ ಸಮಗ್ರವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ನಾಗರಿಕರು, ಮಹಿಳೆಯರು, ವಿಶೇಷವಾಗಿ ಮಹಿಳಾ ಸಂಘದ ಮಹಿಳೆಯರುಗಳು ಮತ್ತೆ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿ ಗ್ರಾಮ ಸಭೆಯಲ್ಲಿ ಸಿಗಬಹುದಾದ ಸರ್ಕಾರಿ ಕಾರ್ಯಕ್ರಮಗಳ ಎಲ್ಲ ಸೌಕರ್ಯಗಳನ್ನ ಪಡಿಬೇಕು ಅಂತ ನನ್ನ ಮನವಿ. ಓ, ಇಷ್ಟೆಲ್ಲ ಅದೇ ನಾನು ಇನ್ಮೇಲೆ ನಡೆಯೋ ಎಲ್ಲಾ ಗ್ರಾಮ ಸಭೆಗೂ ಭಾಗವಹಿಸ್ತೀನಿ ಅಂತ ನಮ್ ಕಮಲಕ್ಕ ಅಂತದೆ. ಸರಿ, ಹಂಗಾರೆ ನಾವು ಪಂಚಾಯತಿಯಿಂದ ಗ್ರಾಮ ಸಭೆ ಮಾಡ್ಬೇಕಾದ್ರೆ ಯಾರನ್ನೆಲ್ಲ ಕರಿಬೇಕು, ಹೆಂಗೆಲ್ಲ ಕರಿತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ PDO ಸರ್ ಬತ್ತವ್ರೆ, ಅವ್ರು ಏನ್ ಹೇಳೋರು ಅಂತ ನೋಡ್ಕೊ ಬರವಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ GT, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಮುಳ್ಳೂರು ಗ್ರಾಮ ಪಂಚಾಯತಿ.
ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಕರ್ನಾಟಕ ಅಧಿನಿಯಮದ 1993 ಅಧಿನಿಯಮ 14 ಪ್ರಕಾರ ವರ್ಷಕ್ಕೆ 2 ಬಾರಿ ಥರ ಗ್ರಾಮ ಸಭೆ ಕರಿಬೇಕಾದ್ರೆ ನಾವು ಸಾಮಾನ್ಯ ಸಭೆಯಲ್ಲಿ ಈ ವಿಷಯನ ಚರ್ಚೆಯಾಗಿ ಅಜೆಂಡಾದಲ್ಲಿ ಚರ್ಚೆ ಇಟ್ಕೊಂಡಿರ್ತೀವಿ. ಅದೇ ರೀತಿ ಒಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನು ಸಮಾವೇಶಕರಂತ ನಾವು ಕರಿತೀವಿ. ಸಮಾವೇಶಕರ ಆದೇಶದ ಮೇರೆಗೆ 7 ದಿನದ ಮುಂಚಿತವಾಗಿ ಕರಪತ್ರಗಳ ಹಂಚಿಕೆಯ ಮೂಲಕ, ಭಿತ್ತಿಪತ್ರಗಳ ಮುಖ್ಯ ಏರಿಯಾಗಳಲ್ಲಿ ಅಂಟಿಸೋ ಮೂಲಕ, ಮತ್ತು ಡಂಗೂರ ಸಾರೋ ಮೂಲಕ, ಮತ್ತು ಮಹಿಳಾ ಸಂಘಗಳಿಗೆ, ಸಭೆ ಸಮಾರಂಭದಲ್ಲಿ ಸೇರಿದ ಮಹಿಳಾ ಮತ್ತು ಪ್ರತಿನಿಧಿಗಳಿಗೆ ನಾವು ವಿಷಯಗಳನ್ನ ಮನದಟ್ಟು ಮಾಡೋ ಮೂಲಕ, ರೇಡಿಯೋ ಮೂಲಕ, ಮತ್ತು ದೂರವಾಣಿಯ ಸಂದೇಶಗಳ ಮೂಲಕ ನಾವು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತೇವೆ. ನಮ್ಮ ನಮ್ಮ ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆ ಆಗೋಕ್ಕೆ ಇಷ್ಟೊಂದೆಲ್ಲ ಕೆಲಸ ಮಾಡಬೇಕಾ? ಹಂಗಾರೆ ಇನ್ಮೇಲೆ ನಮ್ಮ ಗ್ರಾಮದಲ್ಲಾಗೋ ಗ್ರಾಮ ಸಭೆಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಅತ್ತಿಗುಪ್ಪೆಯಿಂದ ನಮ್ಮ ಗ್ರಾಮದಲ್ಲೂ ಗ್ರಾಮ ಸಭೆ ಆದಾಗ ನಾವು ಭಾಗವಹಿಸಿ ಮಾಹಿತಿ ಪಡ್ಕೊಂಡು ಕೆಲವೊಂದು ಪ್ರಯೋಜನಗಳನ್ನ ಮಾಡ್ಕೊಂಡಿವಿ. ಅದನ್ನ ನಿಮ್ಮ ಹಂಚ್ಕೋಬೇಕು ಅಂದ್ಕೊಂಡು ಬತ್ತವ್ರೆ. ಅವ್ರೇನು ಹೇಳೋರು ಅಂತ ನೋಡ್ಕೊಬರವಾ ಅಲ್ವಾ? ನನ್ನ ಹೆಸರು ಮೀನಾಕ್ಷಿ ಅಂತ, ಅತ್ತಿಗುಪ್ಪೆಯಿಂದ ಮಾತಾಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕೊಡಗೇರಿ ಹೋಬಳಿ ಅತ್ತಿಗುಪ್ಪೆ ಗ್ರಾಮದಲ್ಲಿ ವಾಸವಿರೋ ಯೋಗೇಶ್ ಅಂದ್ಬಿಟ್ಟು ನನ್ನ ಹೆಸರು. ನನ್ನ ಹೆಸರು ಸುಷ್ಮಾ, ನಾನು ಅತ್ತಿಗುಪ್ಪೆ ಫಸ್ಟ್ ಇಯರ್ ಬಿಕಾಂ ಮಾಡ್ತಾ ಇದ್ದೀನಿ. ಗ್ರಾಮ ಸಭೆ ಅಂದ್ರೆ ಆಗೇನು ಅಂತ ಗೊತ್ತಿರಲಿಲ್ಲ. ಹಂಗಂಗೆ ಗ್ರಾಮ ಸಭೆ ಅಂದ್ರೇನು ಅಂತ ತಿಳ್ಕೊಬೇಕು ಅನ್ನೋಕ್ಕೋಸ್ಕರನೇ ಗ್ರಾಮ ಸಭೆಗೆ ಹೋಗ್ಬೇಕು ಅಂದ್ಕೊಂಡು ಹೋಯ್ತಿದ್ದು. ಪಂಚಾಯತಿಲಿ ನಡೆಯುವಂಥ ಮೀಟಿಂಗ್ಗಳಲ್ಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಪಂಚಾಯತಿಲಿ ಎಂಡು ಎಂಡು ಕಾಫಿಗಳನ್ನ ನೀವು ಮಾಡಿ ಕೊಟ್ಟಾಗ ನಾವು ಸವಲತ್ತುಗಳನ್ನ ಕೊಡೋಕ್ಕೆ ಆ ಗ್ರಾಮ ಸಭೆಯಲ್ಲಿ ನೀವು ಆಯ್ಕೆ ಆದಾಗ ನಾವು ಆ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದರು. ಮನೇಲಿ ಯಾವಾಗಲೂ ಅಪ್ಪ ಅಮ್ಮ ಹೇಳ್ತಿದ್ರು ಗ್ರಾಮ ಸಭೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು. ಆದರೆ ನಾನು ಹೋಗಿರಲಿಲ್ಲ ಯಾವತ್ತೂ. ಕಿಶೋರಿ ಟ್ರೈನಿಂಗ್ ಮಾಡ್ತಿದ್ರು, ಆಗ ಮಕ್ಕಳ ಗ್ರಾಮ ಸಭೆ ಮಾಡಿದರು. ಆಗ ಶಿರಿಯೂರು ಮತ್ತು ಅತ್ತಿಗುಪ್ಪೆ ಎರಡು ಸೇರಿದ್ರು. ಆಗ ಶಿರಿಯಲ್ಲಿರೋ ಪ್ರಾಬ್ಲಮ್ಸ್ಗಳೆಲ್ಲ ಹೇಳಿದ್ರು, ಮತ್ತು ಅತ್ತಿಗುಪ್ಪೆ ಪ್ರಾಬ್ಲಮ್ಸ್ಗಳೆಲ್ಲ ಹೇಳಿದ್ರು. ಅದಕ್ಕೆ ಅರ್ಜಿ ಬರೆದು ಕೊಟ್ಟು ಕೆಲಸಕ್ಕೆ ಹೋಯ್ತಿತ್ತಿಲ್ಲ, ಅವತ್ತು ಮನೆ ತವೆ ಇರ್ತಿದ್ದ ಗ್ರಾಮ ಸಭೆಗೆ ಭಾಗವಹಿಸಿ ಹೋಗಿ ಬರಲಿ ಕೊಡಲಿ ಕೊಡ್ದವಾಗಲಿ ಹೋಗಿ ಗ್ರಾಮ ಸಭೆ ಕೇಳ್ಕೊತಿದ್ದು ಮನೆ ಕೊಡಿ ನಮಗೆ ಅಂತವ. ಮನೆ ಹಂಗೂ ಒಂದು 5 ವರ್ಷದಿಂದ ಈಚೆಗೆ ಈ ವರ್ಷ 2017-18 ಮನೆ ಸಿಕ್ಕೈತೆ ಒಟ್ಟಿನಲ್ಲಿ. ತೋಟಗಾರಿಕೆ ಇಲಾಖೆ ಕಡೆಯಿಂದ ಒಂದು ತೆಂಗಿನ ಸೋಸಿಯೋ, ಮಾವಿನ ಸೋಸಿ, ಇಲ್ಲಾಂದರೆ ರೇಷ್ಮೆಯ ಸೋಸಿಗಳು, ಈ ಥರದ ಸವಲತ್ತುಗಳನ್ನ ಅನುಭವಗಳನ್ನ ನಮ್ಮ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಂಡು ಅಂತ ನಾವು ಮಾಡ್ತೀವಿ ಅನ್ನೋ ಆಸಕ್ತಿ ಇರೋಂಥವ್ರಿಗೆ ಅವರ ಸವಲತ್ತುಗಳನ್ನ ನೇರವಾಗಿ ನಮಗೆ ಗ್ರಾಮ ಸಭೆಯಲ್ಲಿ ತಿಳಿಸ್ಕೊಡ್ತಾರೆ. ಆದರೂ ಎಲ್ಲವ ಎದುರ್ಕೊಂಡು ಹೋಯ್ತಿತ್ತಿರಲಿಲ್ಲ, ಏನಾರ ಅಂತಾರೆ ಹೋಗ್ಬಾರ್ದು ಅಂತ. ಹಂಗೂ ನಾವು ಅವ್ರೇನು ಇದು ಮಾಡ್ತಾರೆ ಅಂದ್ಬಿಟ್ಟು ಹೋಯ್ತಿದ್ದು ಅಲ್ಲಿಗೆ ಹೋಗಿ ಮುಂದ್ಗಡೆನೇ ಕೂತ್ಕೊತಿದ್ದು. ಆಗ ಗ್ರಾಮ ಸಭೆಗೆ ಹೋದರೆ ಏನು ಅನುಕೂಲ ಆಯ್ತದೆ, ಯಾಕೆ ಹೋಗಬೇಕು ಅಂತ ಗೊತ್ತಾಯಿತು. ನಮ್ಮೂರಲ್ಲಿ ಏನೇನು ತೊಂದರೆ ಐತೆ, ನಿರಂತರ ಜ್ಯೋತಿ ಇರಲಿಲ್ಲ, ಆಮೇಲಿಂದ ರೋಡ್ ಇರಲಿಲ್ಲ, ಕಾಲೇಜ್ಗೆ ಐಕ್ಲೋಗ ತುಂಬ ಸಮಸ್ಯೆಗಳಾಗ್ತಿತ್ತು, ಬಸ್ ಇರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ದು ಅವ್ರೊಂದು ಸೊಲ್ಯೂಷನ್ ಕೊಡ್ತೀನಿ ಅದಕ್ಕೆ ಅಂತ ಹೇಳಿದ್ರು. ನಮ್ಮ ಗ್ರಾಮದಲ್ಲಿ ಬರೋಂಥ ಅನುಕೂಲಗಳು ಏನು, ಒಂದು ಶೌಚಾಲಯ ಇರ್ಬೋದು, ಇಲ್ಲ ಒಂದು ಆಶ್ರಯ ಮನೆಗಳಿರ್ಬೋದು, ಅದು ಆಗಿಬಿಟ್ಟು ನಮ್ಮ ಮನೆಯ ಮುಂದೆ ಒಂದು ರೋಡಿನ ವ್ಯವಸ್ಥೆಗಳಿರ್ಬೋದು, ಇಲ್ಲ ಒಂದು ಲೈಟಿನ ದೀಪ ವ್ಯವಸ್ಥೆಗಳಿರ್ಬೋದು. ಕೊಟ್ಟಿಗೆಗಳಿದ್ರೆ ಕೊಟ್ಟಿಗೆಗಳು ಬರೆಸ್ಕೋಬೋದು, ಮನೆಗಳಿದ್ರೆ ಮನೆಗಳು ರೋಡ್ ಮಾಡಿಸಿ, ಡ್ರೈನೇಜ್ ಮಾಡಿಸಿ, ಬೋರ್ವೆಲ್ ಹಾಕ್ಸಿ ಅಂತ ಕೇಳ್ಕೊಬೋದು. ಹೋಗ್ಲಿಲ್ಲ ಅಂದರೆ ನಮ್ಗೆ ಗೊತ್ತಾಗೋದಿಲ್ಲ. ಕೂಲಿ ಮಾಡ್ತಿದ್ದು, ಕೂಲಿ ಮಾಡ್ಕೊಂಡು ನಮ್ಮ ಕೈಲಿ ಕಟ್ಟಕ್ಕೆ ಆಯ್ತಿತ್ತಿಲ್ಲ ಒಟ್ಟಿನಲ್ಲಿ. ಹೆಂಗ ಒಟ್ಟಿನಲ್ಲಿ ಗ್ರಾಮ ಸಭೆಗೆ ಹೋಗಿ ಭಾಗವಹಿಸ್ಲಾಗಿ ಮನೆ ಕೊಟ್ಟರು, ಕಟ್ಕೊಂಡಿದ್ದೀವಿ. ಈಗ ನಾವೇ ಮಾಡೋದಾಗಿರೋ ಸಾಲ ಮಾಡ್ಕೋಬೇಕಾಯ್ತು, ಬರೀ ಬಡ್ಡಿ ಕಟ್ಟೋದೇ ಆಯ್ತಿತ್ತು, ಕೂಲಿ ಮಾಡಿ ತೀರ್ಸಕ್ಕೆ ಆಯ್ತಿತ್ತಿಲ್ಲ. ಈಗ ಕೊಟ್ಟಿದ್ದಕ್ಕೆ ಹೆಂಗ ಒಟ್ಟಿನಲ್ಲಿ ಕಟ್ಕೊಂಡಿದ್ದೀವಿ. ರೋಡ್ ಮಾಡಿಸಿರಲಿಲ್ಲ ನಮ್ಮೂರಲ್ಲಿ, ಈಗ ರೋಡ್ ಆಯಿತು ನಮ್ಮೂರಲ್ಲಿ. ಕಡು ಬಡವ್ರಿಗೆ ಮನೆ ಇರಲಿಲ್ಲ, ಅವ್ರಿಗೆ ಮನೆ ಮಾಡಿಕೊಡಿ ಅಂತ ಮಕ್ಕಳ ಗ್ರಾಮ ಸಭೆಯಲ್ಲಿ ನಾವು ಹೇಳ್ದೋ. ಅದಕ್ಕೆ ಅವರು ನಮ್ಮ ಎಲ್ಲರಿಗೂ ಮನೆ ಮಾಡಿಕೊಟ್ರು ಕಡು ಬಡವ್ರಿಗೆ, ಮತ್ತು ನಮಗೂ ಮನೆ ಮಾಡಿಕೊಟ್ಟಿದ್ದಾರೆ. ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ತೆಂಗಿನ ತೋಟ ಮಾಡ್ಕೊಂಡಿದ್ದೀವಿ, ಅದೇ ರೀತಿ ರೇಷ್ಮೆ ತೋಟ ಮಾಡಿದ್ದೀವಿ. ಆ ರೇಷ್ಮೆಯಲ್ಲಿ ಬಂದಂಥ ಸೌಕರ್ಯ ಸರ್ಕಾರದಿಂದ ಬಂದಂಥದನ್ನು ಮನೆ ಇರ್ಬೋದು, ಅದಕ್ಕೆ ಉಪಕರಣಗಳ ಲೈಟಿಂಗ್ ಇರ್ಬೋದು, ಇಲ್ಲ ಮನೆ ಸ್ವಚ್ಛತೆ ಮಾಡೋಕ್ಕೆ ಆ ಮಿಷಿನ್ನ ಪದಾರ್ಥಗಳಿರ್ಬೋದು, ಈಗ ಹುಳುಗಳನ್ನ ಬಿಡಲಿಕ್ಕೆ ಚಂದ್ರಿಕೆ ಇರ್ಬೋದು, ಈ ಥರ ಸರ್ಕಾರದ ಸವಲತ್ತು, ರೇಷನ್ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಬಂದಂಥ ಅನುದಾನಗಳನ್ನ ನಾವು ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಒಬ್ಬ ರೈತ ಅನ್ನೋದಕ್ಕೆ ಎರಡೊಂದು ಮಾತಿಲ್ಲ. ಪ್ರತಿಯೊಬ್ಬ ಜನರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ನಮಗೆ ಬರುವಂಥ ಸವಲತ್ತುಗಳನ್ನ ಪಡ್ಕೋಬೇಕಂತ ಹೇಳಲಿಕ್ಕೆ ನಾನು ಈ ಸಲ ಇಷ್ಟಪಡ್ತೀನಿ. ಗ್ರಾಮ ಸಭೆಗೆ ಹೋಗ್ಲಿಲ್ಲ ಅಂತ ಅಂದರೆ ನಾವು ನಮ್ಮಲ್ಲಿರೋ ತೊಂದರೆಗಳೆಲ್ಲ ಆಗೇ ಇರ್ತವೆ, ನಮ್ಮೂರಲ್ಲಿರೋಂಥ ಪ್ರತಿಯೊಂದು ತೊಂದರೆಗಳೆಲ್ಲ ಆಗೇ ಇರ್ತವೆ. ಗ್ರಾಮ ಸಭೆಗೆ ಭಾಗವಹಿಸೋದ್ರಿಂದ ನಮ್ಗೇನೇ ತೊಂದರೆ ಇದ್ದು ಅದನ್ನ ಹೇಳ್ಕೋಬೋದು. ಎಲ್ಲ ದಯವಿಟ್ಟು ಗ್ರಾಮ ಸಭೆಗೆ ಭಾಗವಹಿಸಿ. ಹೋಗ್ದಿದ್ದವ್ರಿಗೆ ಏನಂತ ಹೇಳ್ತೀನಿ ಅಂತಂದರೆ ಅವರು ಹೋಗಿ ಭಾಗವಹಿಸ್ಬೇಕು, ಗ್ರಾಮ ಸಭೆ ಆದಾಗ ತಿಳ್ಕೊಬೇಕು, ಅವ್ರಿಗೆ ಏನು ಬೇಕು ಅದನ್ನ ಕೇಳ್ಕೊಬೇಕು, ಅಲ್ಲಿ ಚರ್ಚೆ ಮಾಡಬೇಕು. ನಮಗೂ ಹಕ್ಕೈತೆ ಕೇಳೋ, ಇದು ಹೋಗಿ ಕೇಳಿದ್ರೆ
ನಮಗೂ ಈ ಸಲ ಅಲ್ಲ ಇನ್ನೊಂದು ಸಲನಾರು ಸಿಕ್ಕೇ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಮ್ಮ ಥರ ಗ್ರಾಮ ಸಭೆ ಭಾಗವಹಿಸಿ ನಿಮಗೆ ಬೇಕಾಗಿರೋ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೀನಾಕ್ಷಕ್ಕ, ನೀವು ಹೇಳ್ದಂಗೆ ನಿಮ್ಮ ಥರ ಪ್ರಯೋಜನ ಪಡ್ಕೋಬೇಕಾದ್ರೆ ನಾವೆಲ್ಲರೂ ಮುಂದೆ ಬರೋ ಎಲ್ಲ ಗ್ರಾಮ ಸಭೆಗಳಲ್ಲೂ ಭಾಗವಹಿಸ್ತೀವಿ ಅಂತ ನಮ್ಮ ಮುಂದುವಾಡಿ ಆಗ್ತೀರಿ ಹೇಳ್ತವ್ರೆ. ಸರಿ, ಹಂಗಾದರೆ ಎಲ್ಲ ಮಹಿಳಾ ಗ್ರಾಮ ಸಭೆಗಳಲ್ಲಿ, ಮಕ್ಕಳ ಗ್ರಾಮ ಸಭೆಯಲ್ಲಿ, ನಮ್ಮೂರಲ್ಲಿ ನಡೆಯೋ ವಾರ್ಡ್ ಸಭೆಯಲ್ಲಿ, ನಮ್ಮೂರಲ್ಲಿ ನಡೆಯೋ ಗ್ರಾಮ ಸಭೆಗಳಲ್ಲಿ ಭಾಗವಹಿಸವ, ಈ ಖುಷಿನಲ್ಲೇ ಒಂದು ಹಾಡು ನೋಡ್ಕೊಬರವ ಅಲ್ವಾ? ಬನ್ನಿ ಮತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಂಜುಳ, ಅಂಗನವಾಡಿ ಕಾರ್ಯಕರ್ತೆ, ದೊಡ್ಡ ಏಜರ್ ಫಸ್ಟು. ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ರಾಗಿಯ ಮೇಯೋದು ನವ್ವಾಲೆ, ರಾಗಿಯ ಮೇಯೋದು ನವ್ವಾಲೆ, ರಾಗಿ ಒಟ್ಟೊಂದ ಮೇಯೋದು ನವ್ವಾಲೆ, ರಾಗಿಯ ಕಾಯರು ಓಡಿಸಿ ಬಂದರೆ ರಾಘವ ಪಾಡಿತು ನವ್ವಾಲೆ, ರಾಘವ ಪಾಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ಬತ್ತವ ಮೇಯೋದು ನವ್ವಾಲೆ, ಹಾಯ್ ಬತ್ತವ ಮೇಯೋದು ನವ್ವಾಲೆ, ಬತ್ತದೊಟ್ಟೊಂದ ಮೇಯೋದು ನವ್ವಾಲೆ, ಬತ್ತವ ಕಾಯರು ಓಡಿಸಿ ಬಂದರೆ ಅತ್ತಿತ್ತ ಹಾಡಿತು ನವ್ವಾಲೆ, ಅತ್ತಿತ್ತ ಹಾಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ, ಸರಸ್ವತಿ ಏರೋದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ, ಸರಸ್ವತಿ ಏರ್ಕೊಂಡು ನಲಿದಾಡು ಬರುವಾಗ ಜಾಗರವಾಡಿತು ನವ್ವಾಲೆ, ಜಾಗರವಾಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೋಗೆಯ ಬಣ್ಣದ ನವ್ವಾಲೆ. ಪದ ತುಂಬಾ ಚೆನ್ನಾಗಿತ್ತು ಅಂತಿದ್ದೀರಾ. ಈ ನವ್ವಾಲೆ ಹಾಡ್ ಕೇಳ್ದಂಗೆ ಪ್ರಕ್ರಿಯೆ ಸಂಸ್ಥೆ ಕಡೆಯಿಂದ ಈ ತಿಂಗಳಲ್ಲಿ ಏನೇನ್ ಕಾರ್ಯಕ್ರಮಗಳು ಮಾಡೋರೆ ಅಂತ ನೋಡ್ಕೊಬರವ ಅಲ್ವಾ? ಎಚ್ ಡಿ ಕೋಟೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಕೊಲ್ಲೇಗೌಡನಹಳ್ಳಿ, ನಾಗನಹಳ್ಳಿ ಮತ್ತು ಚಾಕಹಳ್ಳಿಯಲ್ಲಿ ಸಂಘ ಮಹಿಳೆಯರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಪಡೆಯಲಾಯಿತು. ಹಾಗೆ ಎಚ್ ಡಿ ಕೋಟೆ ನಮ್ಮ ಮಾಹಿತಿ ಕೇಂದ್ರ ಮತ್ತು ಸಾಂತ್ವನ ಮಹಿಳಾ ಕೇಂದ್ರದ ವತಿಯಿಂದ ಕೊಲ್ಲೇಗೌಡನಹಳ್ಳಿಯಲ್ಲಿ ಸಂಘ ಮಹಿಳೆಯರಿಗಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಗನಹಳ್ಳಿ ಶಾಲೆಯಲ್ಲಿ ಕಿಶೋರಿಯರಿಗೆ ತರಬೇತಿಯನ್ನು ನೀಡಲಾಯಿತು. ತುಮ್ಸೋಗೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ತೊರವಳ್ಳಿ, ದ್ಯಾವಲಾಪುರ ಮತ್ತು ಹೆಬ್ಬುಲ್ಗುಪ್ಪೆಗಳಲ್ಲಿ ಸಂಘ ಮಹಿಳೆಯರನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಪಡೆಯಲಾಯಿತು. ತುಮ್ಸೋಗೆ ಪ್ರೌಢಶಾಲೆಯಲ್ಲಿ ಮಕ್ಕಳ ಮೇಲೆ ಆಗುತ್ತಿರುವ ಮಾಧ್ಯಮಗಳ ಪರಿಣಾಮದ ಬಗ್ಗೆ ಚರ್ಚೆ ಮಾಡಲಾಯಿತು. ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಹಾಗೆ ಜಕ್ಕಳ್ಳಿ ಗ್ರಾಮದಲ್ಲಿ ಕಿಶೋರಿಯರಿಗೆ ತರಬೇತಿಯನ್ನು ನೀಡಿ ಕಿಶೋರಿಯರಿಗಾಗುತ್ತಿರುವ ಸಮಸ್ಯೆಗಳು ಮತ್ತು ಅದಕ್ಕೆ ಇರುವ ಪರಿಹಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಕಾಳಿಹುಂಡಿ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಶಂಕಳ್ಳಿ, ಮುದ್ನಳ್ಳಿ ಮತ್ತು ಮಾನಿ ಗ್ರಾಮಗಳನ್ನು ಭೇಟಿ ಮಾಡಿ ಸಂಘ ಮಹಿಳೆಯರ ಅಭಿಪ್ರಾಯವನ್ನು ಪಡೆಯಲಾಯಿತು. ಚಕ್ಕೂರು ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ಹುಣಸೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಹಿರಿಕೇತನಹಳ್ಳಿಯಲ್ಲಿ ನಡೆದ ಮದ್ಯ ವ್ಯಸನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ಒಡೆಯರ್ ಹೊಸಳ್ಳಿ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂಘ ಮಹಿಳೆಯರಿಗೆ ಮಾಹಿತಿ ಹಂಚಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಅಂಗನವಾಡಿಯಲ್ಲಿ ನಡೆಯುವ ಪೌಷ್ಟಿಕ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ಮುಳ್ಳೂರು ಗ್ರಾಮದಲ್ಲಿ ನಡೆದ ಜ್ಞಾನ ವಿಕಾಸ ಸಭೆಯಲ್ಲಿ ಭಾಗವಹಿಸಿ ಸಂಘ ಮಹಿಳೆಯರಿಗೆ ಇರುವ ಮಾಹಿತಿಗಳನ್ನು ನೀಡಲಾಯಿತು. ಹಾಗೆ ಸಂಜೀವಿನಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ನಮ್ಮ ನಮ್ಮೂರಲ್ಲಾಗೋ ಎಲ್ಲ ಗ್ರಾಮ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸವ, ನಾವೆಲ್ಲರೂ ಭಾಗವಹಿಸಿದ್ರೆ ನಮ್ಮೂರು ಚೆನ್ನಾಗಾಯ್ತದೆ, ನಮ್ಮೂರಿಗೆ ಬೇಕಾಗಿರೋ ಪ್ರಯೋಜನ ಪಡ್ಕೋಬೋದು ಅಂತ ಹೇಳ್ತಾ ಈ ತಿಂಗಳು ನೋಡು ಸಖಿ ಮುಗ್ಸವ. ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆಗೆ ಬರ್ತೀನಿ. ಬರ್ನಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಸಿ ಆರ್ ಕೃಷ್ಣಕುಮಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುಣಸೂರು, ಸಂತೋಷ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುಳ್ಳೂರು, ಮಂಗಳ ಅಂಗನವಾಡಿ ಕಾರ್ಯಕರ್ತೆ ದೊಡ್ಡೇಜೂರು, ಯೋಗೇಶ್, ಮೀನಾಕ್ಷಿ, ಸುಷ್ಮಾ ಅತ್ತಿಗುಪ್ಪೆ ಗ್ರಾಮ. ಜಕ್ಕಳ್ಳಿ ಮತ್ತು ನಾಗನಹಳ್ಳಿ ತರಬೇತಿ ಪಡೆದ ಕಿಶೋರಿಯರು ಹಾಗೂ ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು, ವಂದನೆಗಳು.